ಅತಿಥಿಯಾಗಿ ಬಂದಿದ್ದರು ಮತ್ತು ಅದೇ ರೀತಿಯಾಗಿ ಅವರು ನಮಗೆ ಆಶ್ವಾಸನೆ ಕೊಟ್ಟರು. ಅವರು ಒಳ್ಳೆಯವರು ಮತ್ತು ಒಳ್ಳೆಯ ಒಂದು ನಮ್ಮ ಸಮಾಜದ ಮೇಲೆ ಕಳಕಳಿ ಉಳ್ಳವರು ಅಂತ ನಾವು ಇವತ್ತಿನ ದಿವಸ ಹೇಳಬೇಕಾಗ್ತದೆ ಬಂಧುಗಳು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಾವು ಬೆಳಗಾವಿ ಚಲೋ ಕಾರ್ಯಕ್ರಮ ನಾವು ಹಡಪ ಸಮಾಜದವರು ಕರ್ನಾಟಕ ರಾಜ್ಯದ 20 ಲಕ್ಷ ಜನಸಂಖ್ಯೆ ಇದ್ದು ಕೂಡ ಇವತ್ತು ಸರ್ಕಾರದಿಂದ ಬರ್ತಕ್ಕಂಥ ವಂಚಿತರಾಗಿದ್ದೆವು, ಸವಲತ್ತುಗಳ ವಂಚಿತರಾಗಿದ್ದೆವು. ಆ ವಂಚಿತರಾದಂತಹ ನಮ್ಮ ಸಮಾಜದವರು ಇವತ್ತಿನ ದಿವಸ ನಮ್ಮ ಸಮಾಜ ಗುರುಗಳಾದ ಹಡಪದಪ್ಪನ 12ನೇ ಶತಮಾನದ ಅಣ್ಣ ಬಸವಣ್ಣನವರ ಸಮಕಾಲೀನ ಶರಣರು. ಬಂಧುಗಳೇ, ಇವತ್ತಿನ ದಿವಸ ನಿಮ್ಮೆಲ್ಲರ ಒಂದು ಕೂಗಿನಂತೆ ಸತಿರು ಕೇಳ್ತಾ ಇದ್ದೀನಿ, ಎಲ್ಲಾ ಶರಣರ ಜಯಂತಿ ಆಗಿದೆ, ಹಡಪದಪ್ಪನ ಜಯಂತಿ ಇನ್ನೂ ಯಾಕಾಗಿಲ್ಲ? ಬಂಧುಗಳೇ ಚಪ್ಪಲಿ ಹೊಡಿಬೇಡ್ರಿ. ಬಂಧುಗಳೇ, ಇವತ್ತಿನ ದಿವಸ ಒಂದು ನೋವಿನ ಸಂಗೀತ ಹಡಪ ಸಮಾಜ ಅಸಂಘಟಿತ ಸಮಾಜವಾಗಿದೆ. ನಾವು ಸಂಸ್ಕಾರವಾಗಿ ಲಿಂಗಾಯತರಿರ್ಬೋದು, ಆದರೆ ನಾವು ಹಡಪದವರು ಅತಿ ಒಂದು ಶೋಷಿತ ಸಮಾಜ, ದೌರ್ಜನ್ಯಕ್ಕೊಳಪಡುವ ಸಮಾಜ, ಅತಿ ಹಿಂದುಳಿದವಾದ ಸಮಾಜ. ಈ ಸಮಾಜ ಹಡಪ ಸಮಾಜ. ಬಂಧುಗಳೇ, ಇವತ್ತಿನ ದಿವಸ ನಮ್ಮ ಚೌರದ ಅಂಗಡಿಗೆ ಕ್ರೈಸ್ತರು ಬರ್ತಾರೆ, ಹಿಂದೂಗಳು ಬರ್ತಾರೆ, ಕ್ರಿಶ್ಚಿಯನ್ರು ಬರ್ತಾರೆ, ಮುಸಲ್ಮಾನರು ಬರ್ತಾರೆ, ಮತ್ತು ಬೌದ್ಧಿಷ್ಟರು ಬರ್ತಾರೆ, ದಲಿತರು ಬರ್ತಾರೆ. ಎಲ್ಲರೂ ಸುಂದರವಾಗಿ ಅವ್ರ ದಾಡಿ ಕಟ್ಟಿಂಗ್ ಮಾಡಿ ಚೌರ ಮಂಡನೆ ಮಾಡಿ ಕಳಿಸ್ತಕ್ಕಂಥ ವ್ಯವಸ್ಥೆ ಮಾಡ್ತೀವಿ ಇವತ್ತು. ಅದೇ ರೀತಿಯಾಗಿ ಈ ಒಂದು ಸಮಾಜವನ್ನು ಸರ್ಕಾರ ಸೌಲಭ್ಯಗಳಿಂದ ವಂಚಿತವಾಗಿದೆ. ಅದಕ್ಕಾಗಿ ನಾವು ಸಮಾಜ ಕಲ್ಯಾಣ ಇಲಾಖೆಯ ನಮ್ಮ ಒಂದು ಸಮಾಜದವರ ಬೇಡಿಕೆ ಈಡೇರಿಸ್ತಾರಂತೆ ಇವತ್ತಿನ ದಿವಸ. ಆ ಭರವಸೆ ಮೂಲಕ ನಮ್ಮ ಬೇಡಿಕೆಯನ್ನು ಹೇಳ್ತೀನಿ ಬಂಧುಗಳೇ, ಮೊಟ್ಟ ಮೊದಲಾಗಿ ಹಡಪದಪ್ಪನವರ ಜಯಂತಿಯನ್ನು ಸರ್ಕಾರದ ಕಾರ್ಯಕ್ರಮವನ್ನು ಘೋಷಣೆ ಮಾಡಬೇಕು. ನಾವು ಕಾಯಕ ಜೀವಿಗಳು ರಜಾರಹಿತವಾಗಿ ಮಾಡಬೇಕು. ಎರಡನೇದಾಗಿ ನಿಮಗೆ ಕೂಡ ವರದಿ ಕೂಡ ಸಂಕಲ್ಪ ವರದಿ ಕೂಡ ನಮಗೆ ಗೊತ್ತಿದೆ. ಆ ವರದಿ ಏನಿದೆಪ್ಪ ಅಂದರೆ ತಮಗೂ ಕೂಡ ಗೊತ್ತಿದೆ, ಹಡಪ ಸಮಾಜ ಚೌರಿಕ ಸಮಾಜವನ್ನು ಎಷ್ಟಿಗೆ ಸೇರ್ಪಡೆ ಮಾಡಬೇಕಂತೇಳಿ. ಅದೇ ರೀತಿಯಾಗಿ ಮೂರನೇ ಒಂದು ಬೇಡಿಕೆ ಏನಪ್ಪ ಅಂತಂದರೆ ನಮಗೆ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಮಂಡಳಿ ಬಹಳ ಜರುಗುತ್ತಿದೆ. ಏನಪ್ಪ ಅಂತಂದರೆ ನಮ್ಮ ಹಳ್ಳಿಗಾಡು ಪ್ರದೇಶ ಗ್ರಾಮೀಣ ಪ್ರದೇಶಗಳಲ್ಲಿ ನಮ್ಮ ಜನರು ಚೌರಿಕ ಜನರು ಒಂದು ಆರ್ಥಿಕತೆಯಿಂದ ಬೆಳಗುತ್ತಿದ್ದಾರೆ. ಅಂತ ಒಂದು ನಮ್ಮ ಸಮಾಜದ ಒಂದು ಏಳಿಗೆಯಾಗಿ ಮುಖ್ಯವಾಹಿನಿ ತರವಾಗಿ ನಮ್ಮ ಹಡಪ ಸಮಾಜ ಪ್ರತ್ಯೇಕ ಅಭಿವೃದ್ಧಿ ನಿಗಮ ಒಂದು ವೇಳೆ ಆಗಲಿ ಚೌರಿಕ ಅಭಿವೃದ್ಧಿ ನಿಗಮ ಮಾಡಬೇಕಂತ ನಾ ಇವತ್ತಿನ ದಿವಸ ಹೇಳ್ತೇನೆ ಬಂಧುಗಳೇ. ಅದೇ ರೀತಿಯಾಗಿ ನಮ್ಮ ಸಮಾಜ ಒಂದು ಬೈಗುಳದ ಪದದಿಂದ ಬಹಳ ನೋವನ್ನು ಉಂಟು ಮಾಡಿದೆ. ಆ ಸರ್ಕಾರದಿಂದ ಅದು ನಿಷೇಧನೂ ಕೂಡ ಸಾಯಿರ ಮಾಡ. ಧನ್ಯವಾದ ಹೇಳ್ತೀನಿ ಹಡಪ ಸಮಾಜದಿಂದ.